ಹೊಸ ಸಂಶೋಧನೆಯ ಪ್ರಕಾರ ಚಂದ್ರನ ವಯಸ್ಸು 4.46 ಬಿಲಿಯನ್ ವರ್ಷ ಅಂತ ವಿಜ್ಞಾನಿಗಳು ಹೇಳಿದ್ದಾರೆ. ಚಂದ್ರನು ಇಲ್ಲಿಯವರೆಗೆ ನಾವು ತಿಳಿದುಕೊಂಡದಕ್ಕಿಂತ 40 ಮಿಲಿಯನ್ ವರ್ಷ ಹಳೆಯದು ಎಂದು ವಿಜ್ಞಾನಿಗಳು ಹೇಳಿದ್ದಾರೆ. 1972ರಲ್ಲಿ ಅಪೋಲೋ ನೌಕೆ ತಂದಿದ್ದ ಚಂದ್ರನ ಮೇಲಿನ ಹರಳುಗಳ ಅಧ್ಯಯನದ ನಂತರ ವಿಜ್ಞಾನಿಗಳು ಈ ನಿರ್ಧಾರಕ್ಕೆ ಬಂದಿದ್ದಾರೆ. ಜಿಯೋಕೆಮಿಕಲ್ ಪೆರ್ಸ್ಪೆಕ್ಟಿವ್ ಲೆಟರ್ಸ್ ಹೆಸರಿನ ಜರ್ನಲ್ನಲ್ಲಿ ಪ್ರಕಟವಾದ ಅಧ್ಯಯನದಲ್ಲಿ ಸಂಶೋಧಕರು ಚಂದ್ರನ ರಚನೆಯ ಸಮಯವನ್ನು ಗುರುತಿಸಲು ಹರಳುಗಳನ್ನು ಬಳಸಿದ್ದಾರೆ. ಹೊಸ ಅಧ್ಯಯನದ ಪ್ರಕಾರ ಚಂದ್ರನ ವಯಸ್ಸು ಈಗ ಅಂದುಕೊಂಡದಕ್ಕಿಂತ 40 ಮಿಲಿಯನ್ ವರ್ಷ ಹೆಚ್ಚು. ಅಂದರೆ ಚಂದ್ರಗ್ರಹ ಕನಿಷ್ಠ 4.46 ಬಿಲಿಯನ್ ವರ್ಷಗಳಷ್ಟು ಹಳೆಯದು. ಅಧ್ಯಯನದಲ್ಲಿ ಬಳಸಲಾದ ಚಂದ್ರನ ಧೂಳಿನ ಮಾದರಿಯನ್ನು ಅಪೋಲೋ 17ರ ಗಗನಯಾತ್ರಿಗಳು 1972ರಲ್ಲಿ ಭೂಮಿಗೆ ತಂದಿದ್ರು. ಈ ಧೂಳು ಶತಕೋಟಿ ವರ್ಷಗಳ ಹಿಂದೆ ರೂಪುಗೊಂಡ ಸಣ್ಣ ಹರಳುಗಳನ್ನು ಹೊಂದಿವೆ. ಹೀಗಾಗಿ ಈ ಹರಳುಗಳು ಚಂದ್ರನು ಯಾವಾಗ ರೂಪುಗೊಂಡಿರಬೇಕು ಎಂಬುದರ ಸ್ಪಷ್ಟ ಸಂಕೇತವಾಗಿವೆ. 1972ರಲ್ಲಿ ನಡೆದ ಅಪೋಲೋ ಚಂದ್ರಯಾನವೇ ಕೊನೆಯ ಮಾನವ ಸಹಿತ ಚಂದ್ರಯಾನವಾಗಿದೆ. ಮಂಗಳ ಗ್ರಹದ ಗಾತ್ರದ ವಸ್ತುವು ಭೂಮಿಗೆ ಅಪ್ಪಳಿಸಿ ಚಂದ್ರನನ್ನು ರೂಪಿಸಿದಾಗ ಪ್ರಭಾವದ ಶಕ್ತಿಯು ಬಂಡೆಯನ್ನು ಕರಗಿಸಿ ಅಂತಿಮವಾಗಿ ಚಂದ್ರನ ಮೇಲ್ಮೈ ರಚನೆಯಾಯಿತು. ಶಿಲಾದ್ರವ ಸಾಗರವು ತಣ್ಣಗಾದ ನಂತರವೇ ಹರಳುಗಳು ರೂಪುಗೊಂಡಿರಬೇಕು. ಹೀಗಾಗಿ ಜೀರ್ಕಾನ್ ಹರಳುಗಳ ವಯಸ್ಸನ್ನು ನಿರ್ಧರಿಸುವ ಮೂಲಕ ಚಂದ್ರನ ಕನಿಷ್ಠ ವಯಸ್ಸನ್ನು ಕಂಡುಹಿಡಿಯಬಹುದು. ಆದರೆ ಇತ್ತೀಚಿನ ಅಧ್ಯಯನದಲ್ಲಿ ಪರಮಾಣು ಟೊಮೋಗ್ರಫಿ ಎಂಬ ವಿಶ್ಲೇಷಣಾತ್ಮಕ ವಿಧಾನವು ಇದೇ ಮೊದಲ ಬಾರಿಗೆ ಬಳಸಲಾಗಿದೆ. ಇದು ಚಂದ್ರನ ವಯಸ್ಸನ್ನು ಆದಷ್ಟು ನಿಖರವಾಗಿ ಪತ್ತೆ ಮಾಡಿದೆ. ಸಂಶೋಧಕರು ಕಂಡುಕೊಂಡ ಸೀಸಾದ ಐಸೋಟೋಪ್ಗಳ ಮಾದರಿ ಸುಮಾರು 4.46 ಬಿಲಿಯನ್ ವರ್ಷಗಳಷ್ಟು ಹಳೆಯದು ಅಂತ ಕಂಡುಬಂದಿದೆ. ಹೀಗಾಗಿ ಚಂದ್ರನು ಕನಿಷ್ಠ ಅಷ್ಟು ಹಳೆಯದಾಗಿರಬೇಕು ಎಂಬ ನಿರ್ಧಾರಕ್ಕೆ ಬಂದಿದ್ದಾರೆ ವಿಜ್ಞಾನಿಗಳು.